ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ತಪ್ಪಿದ್ರೆ ಕ್ಷಮಿಸ್ಬಿಡಿ ಬಟ್ ಆದರೆ ಅಡ್ವೈಸ್ ಮಾಡಲೇಬೇಕು ದಯಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಡಿ ಇವು ಪ್ಲೀಸ್ ಅಲೋ ನಿಮ್ಮೇಲೆ ತನಿಖೆ ಆಗಲಿ ಕಾರಣ ಯಾಕೆ ಅಂತಂದ್ರೆ ನೀವೇ ಸ್ಟೇಜ್ ತೊಗೊಂಬಂದ್ರೆ ಅವರು ಹೋಗಿ ಸ್ಟೇಜ್ ತೊಗೊಂಬತ್ತಾರೆ ಎಮ್ ಎಲ್ ಎ ಆದಂತ ಮೊದಲ ಬಾರಿ ಎಮ್ ಎಲ್ ಎ ಆದಂತ ಪನ್ನಣ್ಣವ್ರೆ ದಯಮಾಡಿ ಸಿ ಎಮ್ಗೆ ರಾಂಗ್ ಅಡ್ವೈಸ್ ಕೊಡಬೇಡಿ ಸಿ ಎಮ್ ಯಾಕೆ ದಾಖಲೆ ಇಲ್ಲ ತಾನೇ ಡೋಂಟ್ ನೋ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟೀಷನ್ ಹಾಕ್ತಿ ಯಾಕೆ ಸರ್ ನಾವೇ ರೆಸ್ಪೆಕ್ಟ್ ಮಾಡಲ್ಲ ಅಂದರೆ ಯಾವ ಒಂದು ರೆಸ್ಪೆಕ್ಟ್ ಮಾಡ್ತಾನೆ ನಮಸ್ಕಾರ ಕರ್ನಾಟಕ ಈ ಒಂದು ವಿಡಿಯೋ ಸ್ಪೆಷಲ್ ಇಫ ಅವರ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ನೀವು ದೊಡ್ಡವರು ನಾವು ಸಣ್ಣ ವಯಸ್ಸು ಮಾ ತಪ್ಪಿದ್ರೆ ಕ್ಷಮಿಸಿಬಿಡಿ ಬಟ್ ಆದರೆ ಅಡ್ವೈಸ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದೆ ನೀವು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ನೋಟಿಸ್ ಕೊಟ್ಟಿದ್ದೀರ ನೀವು ಅದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿ ನೆನ್ನೆ ಅದನ್ನು ಅದು ನಿಮ್ಮ ಡಿಸ್ಮಿಸ್ ಆಗಿದೆ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ದಯಮಾಡಿ ನಿಮ್ಮ ಲೀಗಲ್ ಅಡ್ವೈಸರ್ ಆದಂಥ ಪೊನ್ನಣ್ಣನ ಮಾತು ಕೇಳಿ ದಯಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಡಿ ಯು ಪ್ಲೀಸ್ ಅಲೋ ದ ಪ್ರಾಸಿಕ್ಯೂಷನ್ ಟು ಪ್ರಾಸಿಕ್ಯೂಟ್ ಯು ನಿಮ್ಮ ಮೇಲೆ ತನಿಖೆ ಆಗಲಿ ಕಾಣ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ನಿಮ್ಮ ವಿರುದ್ಧವಾಗಿ ಏನೂ ಇಲ್ಲ ಅಂತ ವೆನ್ ದರ್ ಇಸ್ ನೋ ಡಾಕ್ಯುಮೆಂಟ್ ನೀವು ಯಾಕೆ ಆ ಪನ್ನಣ್ಣನ ಮಾತು ಕೇಳ್ಕೊಂಡು ಪನ್ನಣ್ಣ ಕಾಂಪ್ಲಿಕೇಟ್ ಮಾಡ್ತಾ ಇದಾರೆ ಸಿ ಎಮ್ ಲೀಗಲ್ ಅಡ್ವೈಸ್ ಅಂದ್ರೆ ಪನ್ನಣ್ಣವ್ರೆ ನೀವು ಸೀನಿಯರ್ ಕೌನ್ಸಿಲ್ ಇರಬಹುದು ಆದರೆ ಸಾಮಾಜಿಕವಾಗಿ ಜವಾಬ್ದಾರಿ ಇದೆ ನೀವು ಸ್ಟೇ ತೊಗೊಂಬಂದ್ರೆ ಕುಮಾರಸ್ವಾಮಿ ಮೂವತ್ತೆರಡು ಸಾವಿರ ಅಂದರೆ ಎಲ್ಲರೂ ಸೈಟ್ಗಳು ತಗೊಂಡಿದ್ದಾರೆ ನೀವೇ ಸ್ಟೇ ತೊಗೊಂಬಂದ್ರೆ ಅವರು ಸ್ಟೇ ತೊಗೊಂಬತ್ತಾರೆ ಮತ್ತೆ ಕಾನೂನು ಪರಿಪಾಲನೆ ನಮ್ಮಂತವ್ರ ಮಾಡಬೇಕಾ ಸೊ ಹಾಗಾಗಿ ಸಿ ಎಮ್ ಏನು ಪಾತ್ರ ಇಲ್ಲ ಅಂತಂದ್ಮೇಲೆ ದಯಮಾಡಿ ಸೋಮಾರುಪೇಟೆ ಎಮ್ ಎಲ್ ಎ ಆದಂತ ಮೊದಲ ಬಾರಿ ಎಮ್ ಎಲ್ ಎಂಥ ಪೊನ್ನಣ್ಣನವರೇ ದಯಮಾಡಿ ಸಿ ಎಮ್ಗೆ ರಾಂಗ್ ಅಡ್ವೈಸ್ ಕೊಡಬೇಡಿ ದಯಮಾಡಿ ಅದು ಕಾನೂನು ಕಾನೂನು ಅವ್ರನ್ನ ವಿಶ್ಲೇಷಣೆ ಮಾಡಲಿ ಕಾನೂನು ಅವ್ರನ್ನ ಶೋಧನೆ ಮಾಡಲಿ ನಮಗೆ ಗೊತ್ತಿದೆ ಸಿದ್ದರಾಮಯ್ಯವರು ಪ್ಯೂರ್ ಆಗಿ ಸಿದ್ದರಾಮಯ್ಯವರು ಯಾವುದೇ ದಾಖಲೆ ಇಲ್ಲ ನೂರು ಜನ ನೂರು ಕಂಪ್ಲೇಂಟ್ ಕೊಡಲಿ ನೀವು ನಿರಪರಾಧಿಗಳನ್ನು ಭಯ ಬೀಳ್ಬೇಕು ನಮ್ಮ ಮೇಲೆ ಒಂದೇ ಸತಿ ಆರು ಅದನ್ನ ಹದಿನಾಲ್ಕು ಕಂಪ್ಲೇಂಟ್ ಆದ ಎಲ್ಲಾ 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 ಎಫ್ಐಆರ್ ಚಾರ್ಜ್ ಶೀಟ್ ಆಯ್ತು ಎಲ್ಲಾ ಕೇಸು ನಾನೇ ಹೊಡೆದ್ ಪಾರ್ಟಿ ಇನ್ ಪರ್ಸನ್ ಐ ವಾಸ್ ನಾಟ್ ಈವನ್ ಅಡ್ವೊಕೇಟ್ ಅಲ್ರಿ ನಮ್ಮಂತ ಸೋಮ್ ಮಿನಿಸ್ಟರ್ ಎರಡ್ ಸಾವಿರದ ಹನ್ನಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಸಿಟಿಂಗ್ ಹೋಮ್ ಮಿನಿಸ್ಟರ್ ಡಿ ಸಿ ಪಿ ಮೇಲೆ ಫೈಟ್ ಮಾಡಿ ಎಲ್ಲ ಕೇಸು ಸಿ ಸಿಎಂ ಯಾಕೆ ದಾಖಲೆ ಇಲ್ಲ ತಾನೇ ಯಾಕೆ ಭಯ ಬೀಳ್ತೀರಾ ಸಿ ಎಂ ಸಿದ್ದರಾಮಯ್ಯವರೆ ನೀವು ನೀವು ಚಿನ್ನದಂತೆ ಹೊರಗಡೆ ಬರ್ತೀರಂತ ನಮ್ಮ ನಂಬಿಕೆ ಇದೆ ದಯಮಾಡಿ ಅವರು ತನಿಖೆ ಮಾಡಲಿ ದಯಮಾಡಿ ಸಹಕಾರ ಮಾಡಬೇಕು ಅಂತೇಳಿ ನಾವು ಸಿ ಎಂ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ತೀನಿ ಪನ್ನಣ್ಣವರೇ ದಯಮಾಡಿ ರಾಂಗ್ ಅಡ್ವೈಸ್ ಕೊಡಬೇಡಿ ಪ್ಲೀಸ್ ಡೋಂಟ್ ಏನೋ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟೀಷನ್ ಹಾಕ್ತೀನಿ ಯಾಕೆ ಸರ್ ಈಗ ಸಿ ಎಂ ಹೇಳಿದರೆ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಸಿ ಎಂ ಹೇಳಿದರೆ ನಾನು ದಾಖಲೆ ದಾಖಲಿಲ್ಲ ಅಂದಮೇಲೆ ತಪ್ಪು ಮಾಡಿಲ್ಲ ದಾಖಲಿಲ್ಲ ಅಂದಮೇಲೆ ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಅದು ತನಿಖೆ ಮಾಡಲಿ ಬಿಡಿ ಪ್ರಾಸಿಕ್ಯೂಟ್ ತಾನೆ ನಮ್ಮ ಪೊಲೀಸ್ ತಾನೇ ಏನು ನಮ್ಮ ಪೊಲೀಸವ್ರಿಗೆ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರೆ ಅವಮಾನ ಆಗಿಬಿಡ್ತದ ಅದೇನು ಇಟ್ಸ್ ಎ ರೂಲ್ ಲೆಟ್ ಅಸ್ ಫಾಲೋನಾ ಆರ್ಟಿಕಲ್ ಫೋರ್ಟೀನ್ ಸ್ಪೀಕ್ಸ್ ಇಕ್ವಾಲಿಟಿ ಬಿಫೋರ್ ಲಾ ದೇಶದ ಮಾಜಿ ಪ್ರಧಾನಿ ಪ್ರಧಾನೋ ಇಂದಿರಾ ಗಾಂಧಿ ಅವರು ಹೋಗಿ ಕಟುಕಾಟಲ್ಲಿ ನಿಂತ್ಕೊಂಡ್ಬಿಟ್ರು ನಮ್ಮ ಸಿಎಂ ಅಕಸ್ಮಾತ್ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೋಗಿ ಹೇಳಿಕೆ ಕೊಟ್ಟರೆ ಅವಮಾನ ಯಾಕಂದ್ರೆ ಈಗ ಈಗ ಹೋಗಿ ತಗೊತ ಇದೀರಾ ನಾವು ಮಾಡಿರೋ ವ್ಯವಸ್ಥೆ ನಾವು ಬರ್ದಿರೋ ಸಂವಿಧಾನ ನಾವು ನಮಗ್ ಕೊಟ್ಟಿರುವಂತ ಸಂವಿಧಾನ ಆ ಸಂವಿಧಾನದ ಕಡೆ ರಚನೆ ಆಗಿರುವಂತ ಪೊಲೀಸ್ ಕಾನೂನು ನಾವೇ ರೆಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಯಾವನ್ ರೆಸ್ಪೆಕ್ಟ್ ಮಾಡ್ದಾನೆ ದಯಮಾಡಿ ಸಿ ಎಂ ಅವರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ